ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತೆಲ್ಲ ಮಿಶ್ರ ಸೊಪ್ಪಿನ ಒಂದು ಇಟ್ಕೊಂಡಿದ್ದೀನಿ, ಎಲ್ಲ ಉಳಿದಿರೋಂಥ ಸೊಪ್ಪುಗಳನ್ನ ಸೇರಿಸಿ ಈಗ ಸಂಜೆ 4 ಗಂಟೆಗೆ ಒಂದು ಸ್ನ್ಯಾಕ್ಸ್ ಮಾಡೋಣ. ಒಂದು ಮಿಶ್ರ ಸೊಪ್ಪಿನ ಸೊಬ್ಬಸಿಗೆ ಸೊಪ್ಪು ಜಾಸ್ತಿ ಇದೆ, ಎಲ್ಲ ಸೊಪ್ಪು ಸೇರಿಸ್ಬಿಟ್ಟು ಒಂದು ಬೋಂಡ ಮಾಡೋಣ ಸಾಯಂಕಾಲ ಟೀಗೆ. ಚುರುಮುರಿಯಾಗಿ ತಿಂತ ಒಂದು ಟೀ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಒಂದು ಬಟ್ಲು ಕಡಲೆ ಹಿಟ್ಟಿಗೆ 3 ಚಮಚ ಅಕ್ಕಿ ಹಿಟ್ಟು ಹಾಕಿದ್ದೀನಿ, 2 ಚಮಚ ಮೆಣಸಿನ ಪುಡಿ, ಸೊಪ್ಪು, ಎಲ್ಲ ಸೊಪ್ಪುಗಳು ತೊಳೆದಿಟ್ಟು ಹೆಚ್ಚಿ ತೊಳೆದಿಟ್ಟಂಥ ಒಂದು ಸೊಪ್ಪು ಎಲ್ಲ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಓಮಿನ ಕಾಳು ಸ್ವಲ್ಪ, ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬಿಟ್ಬಿಡಿ, ಪರವಾಗಿಲ್ಲ. ಒಂದು ನೀರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೋಡಾ ಪುಡಿನೂ ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಹಾಕಿ ಕಲಸಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ಚೂರು ಹಾಕ್ಕೊಳ್ಳಿ, ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ. ಈಗ ಎಲ್ಲ ಬಿಡೋಣ. ಉಂಡೆ ಮಾಡಿಬಿಟ್ರೆ ಸಾಕು, ಅದಿನ್ನೇನು ಶೇಪ್ ಗೀಪ್ ಏನು ಬೇಡ. ಸಾಯಂಕಾಲ ಒಂದು ಟೀಗೆ ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹೆಚ್ಚಿರೋದ್ರಿಂದ ಪುದೀನ, ಸಬ್ಬಸಿಗೆ, ಕೊತ್ತಂಬರಿ, ಪಾಲಕ್ಕು, ಮೆಂತೆ, ಎಲ್ಲ ಮಿಶ್ರ ತರಕಾರಿ, ಮಿಶ್ರ ಒಂದು ಸೊಪ್ಪಿನ ಒಂದು ಬೋಂಡ ಸ್ನೇಹಿತರೆ. ಸಾಯಂಕಾಲ ಟೀಗೆ ಎಷ್ಟು ರುಚಿಯಾಗಿದೆ ಮಾಡಿದ್ದೀನಿ, ಅದು ನಿಮ್ಮಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೊಂದು ಒಂದು ಎರಡು ಸಾರಿ ಬಿಟ್ಟಿದ್ದೀನಿ, ಎರಡನೇ ಸಾರಿ ಒಂದು ಸ್ವಲ್ಪ 4-5 ಇದ್ದಾವೆ. ಎಲ್ಲ ಬಿಟ್ಕೊಂಡ್ರೆ ಇದು ಸಾಯಂಕಾಲ ಎಲ್ಲರೂ ಸೊಪ್ಪು ಎಲ್ಲ ಕಟ್ಟು ತಂದಾವಾಗ ಎಲ್ಲದೂ ಅದರಲ್ಲೂ ಒಂದೊಂದು ಕಟ್ಟು ಏನಾದ್ರು ಉಳಿದಿತ್ತು ಅಂದರೆ ಈ ಥರ ಹೆಚ್ಚಿಬಿಟ್ಟು ಮಿಕ್ಸ್ ಮಾಡಿ ಸಂಜೆ ಹೊತ್ತಿಗೆ ಒಂದು ಬೋಂಡಗಿಂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದೊಂದೇ ಕಟ್ಟಿದೆ, ಏನು ಮಾಡೋಕ್ಕಾಗುತ್ತೆ ನನಗೆ ಇಲ್ಲ. ನೋಡಿ, ಈತ ಬೋಂಡ ರೆಡಿ ಸ್ನೇಹಿತರೆ. ಬಿಸಿ ಬಿಸಿಯಾದ ಒಂದು ಚಹಾದ ಜೊತೆಗೆ ಸಬ್ಬಸಿಗೆ ಸೊಪ್ಪಿನ ಬೋಂಡ ಬಿಸಿ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೂಪರ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.